ಸೋಡಿಯಂ ನೈಟ್ರೇಟ್ ಮನೆಗೆ ತಂದು ಅದನ್ನ ಸ್ಟೋರ್ ಮಾಡಿಟ್ಟಿದ್ದ ಈ ಸಮೀವುಲ್ಲ ಸೋಡಿಯಂ ನೈಟ್ರೇಟ್ ಡೀಲಿಂಗ್ ರಹಸ್ಯವನ್ನ ಈಗ ಎನ್ ಐ ಎ ಅಧಿಕಾರಿಗಳು ಭೇದಿಸ್ತಾ ಇದ್ದಾರೆ ಯಾಕೆ ಅಂದರೆ ಅಷ್ಟು ಸುಲಭ ಅಲ್ಲ ಏಳು ಕೆ ಜಿ ಸೋಡಿಯಂ ನೈಟ್ರೇಟ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಹೈದರಾಬಾದ್ ಲಿಂಕಿಂದ ಬೆಂಗಳೂರು ಬ್ಯಾಡ್ರಳ್ಳಿ ಕದ ತಟ್ಟಿದ್ದಾರೆ ಎನ್ ಐ ಎ ಅವರು ನೋಡಿ ಎಲ್ಲಿಂದ ಎಲ್ಲಿಗೆ ಬ್ಯಾಡ್ರಳ್ಳಿ ಬಾಡಿಗೆ ಮನೆಯಲ್ಲಿ ಅದನ್ನ ತಂದಿಟ್ಟಿದ್ದಂತೆ ಈ ಸಮೀವುಲ್ಲ ಇವನಿಗೆ ರೂಮೇಟ್ಸ್ ಇದ್ದರು ಒಂದಷ್ಟು ಜನ ನೀವು ರೂಮಲ್ಲಿ ಇಟ್ಕೊಂಡಿದ್ರು ಯಾರು ಮುನೀರುದ್ದೀನ್ ಅಂತ ಒಬ್ಬ ಮಿಸ್ಬಾ ಅಂತ ಒಬ್ಬ ಅಲ್ತಾಫ್ ಅಂತ ಒಬ್ಬ ಅವ್ರನ್ನೂ ಈಗ ಎನ್ ಐ ಎ ಅಧಿಕಾರಿಗಳು ವಶಕ್ಕೆ ಪಡೆದು ಡ್ರಿಲ್ ಮಾಡ್ತಾ ಇದ್ದಾರೆ ಅರೆಸ್ಟ್ ಆದವರೆಲ್ಲ ಇವರೆಲ್ಲರ ಟಾರ್ಗೆಟ್ ಅಫ್ಘಾನಿಸ್ತಾನ್ ಆಗಿತ್ತಂತೆ ಸಮೀವುಲ್ಲಾನಿಂದ ಸೋಡಿಯಂ ನೈಟ್ರೇಟ್ ಬಗ್ಗೆ ಅರ್ಧಂಬರ್ಧ ಮಾಹಿತಿ ಸಿಕ್ಕಿದೆ ಅಂತಕ್ಕಂಥದ್ದು ಬಟ್ ಇದು ಇದು ಎಕ್ಸ್ಪ್ಲೋಸಿವ್ಗೆ ಬಳಸ್ತಾರೆ ಒಂದು ನೋಡಿ ಇದೆಲ್ಲ ಹೇಳಬಾರ್ದು ಆದರೂ ಹೇಳ್ತೀನಿ ಏಳು ಕೆ ಜಿ ಸೋಡಿಯಂ ನೈಟ್ರೇಟ್ ಅಂತಂದರೆ ಅದು ಹ್ಯೂಜ್ ಅಮೌಂಟ್ ಅದು ಹ್ಯೂಜ್ ಅಮೌಂಟ್ ಅದು ಒಂದು ದೊಡ್ಡ ನಗರವನ್ನೇ ಸ್ಫೋಟಿಸಬಹುದಾದಷ್ಟು ಸಾಮಗ್ರಿ ಅವನು ರಾ ಮೆಟೀರಿಯಲನ್ನು ಕಲೆಕ್ಟ್ ಮಾಡಿಟ್ಟಿದ್ದಾನೆ ಗೊತ್ತಿಲ್ಲ ಅಕಸ್ಮಾತ್ ಅಪ್ಪಿ ತಪ್ಪಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಯಾರು ಜವಾಬ್ದಾರಿ ಅಷ್ಟರಲ್ಲಿ ಎನ್ ಐ ಎ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹ ಅವರಿಂದ ಪಡಿತಾ ಹೋಗೋಣ ಮೂರ್ತಿ ಇವರು ಐಸಿಸ್ನಿಂದ ಪ್ರೇರಿತರಾಗೋದು ಜಿಹಾದಿ ಮನಸ್ಥಿತಿ ಇರತಕ್ಕಂಥವ್ರನ್ನ ನಾವು ತುಂಬ ಜನರನ್ನ ನೋಡಿದ್ದೀವಿ ಆದರೆ ಅದನ್ನು ಕಾರ್ಯರೂಪಕ್ಕೆ ತರಕ್ಕೆ ಏಳು ಕೆ ಜಿ ಸೋಡಿಯಂ ನೈಟ್ರೇಟ್ ಕಲೆಕ್ಟ್ ಮಾಡಿದಾನೆ ಇವನು ಅಂತಂದರೆ ಸಾಧ್ಯನೇ ಇಲ್ಲ ಹೈ ನೆಟ್ವರ್ಕ್ ಇಲ್ದೇನೆ ಇದನ್ನ ಏಳು ಕೆ ಜಿ ಕಲೆಕ್ಟ್ ಮಾಡೋದಕ್ಕೆ ಆಗದೇ ಇಲ್ಲ ಕೊಡಲ್ಲ ಯಾರು ಕೂಡ ಎಲ್ ತಂದ ಇವನು ಇದ್ರ ಬಗ್ಗೆನೆ ಎನ್ ಐ ಎ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿರ್ಬೇಕು ಅಂತ ಅನ್ಕೋತೀನಿ ನಾನು ಅರವಿಂದ ಈ ಬಳ್ಳಾರಿ ಬಾಯ್ಸ್ ಅದರಲ್ಲೂ ಪ್ರಮುಖವಾಗಿ ಶಮೀವುಲ್ಲ ಈತ ಬ್ಯಾಡ್ರಹಳ್ಳಿಯ ಪ್ರಕೃತಿ ನಗರ ಅಂತೇಳಿ ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇರ್ತಾನೆ ಸಂಪತ್ ಎಂಬುವವರ ಮನೆಯಲ್ಲಿ ಆತನ ಜೊತೆ ಇದೇ ಬಳ್ಳಾರಿಯ ಅಲ್ತಾಫು ಅದ್ರ ಜೊತೆಗೆ ಮುನೀರುದ್ದೀನು ಮಿಸ್ಬಾ ಹೀಗೆ ಒಂದು ಮೂರು ಜನ ಇರ್ತಾರೆ ಒಟ್ಟಾರೆಯಾಗಿ ಈ ನಾಲ್ಕು ಜನರು ಕೂಡ ಆ ರೂಮ್ನಲ್ಲಿ ನಿನ್ನೆ ಆ ಒಂದು ಸಿಂಗಲ್ ಬಿ ಎಚ್ ಕೆ ಏನಿತ್ತು ಆ ಮನೆಯಲ್ಲಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಎನ್ ಐ ಎ ಅಧಿಕಾರಿಗಳಿಗೆ ಏಳು ಕೆ ಜಿ ಸೋಡಿಯಂ ನೈಟ್ರೇಟ್ ಸಿಕ್ಕಿದೆ ಈ ಸೋಡಿಯಂ ನೈಟ್ರೇಟ್ನ ಮೂಲವನ್ನು ಹುಡುಕ ಹೊರಟಂತಹ ಎನ್ ಐ ಎ ಅಧಿಕಾರಿಗಳಿಗೆ ಇದೀಗ ಈತ ಅರ್ಧಂಬರ್ಧ ಮಾಹಿತಿಯನ್ನು ಕೊಡ್ತಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಯಾಕಂತೇಳಿದ್ರೆ ಹೈದರಾಬಾದ್ನಲ್ಲಿ ದಾಖಲಾದಂತಹ ಎಫ್ ಐ ಆರ್ ಆಧಾರದ ಮೇಲೆ ಕೆಲವರನ್ನು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಈ ಬಳ್ಳಾರಿ ಬಾಯ್ಸ್ ಬಗ್ಗೆ ಬಾಯ್ಬಿಡ್ತಾರೆ ಈ ಬಳ್ಳಾರಿ ಬಾಯ್ಸ್ಗಳನ್ನು ವಿಚಾರಣೆಗೆ ಒಳಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ದಿನ ಎನ್ ಐ ಎ ಅಧಿಕಾರಿಗಳು ಒಂದಷ್ಟು ಗುಪ್ತವಾಗಿ ಮಾಹಿತಿಯನ್ನು ಸಂಗ್ರಹವನ್ನು ಮಾಡ್ಕೊಳ್ತಾರೆ ಇವರು ಎಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಇವರ ಹಿನ್ನೆಲೆ ಏನು ಇವರು ಯಾವ್ಯಾವ ರೀತಿಯಾಗಿ ಸಮೂಹ ಸಮೂಹವನ್ನ ನಡೆಸ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ನಿನ್ನೆ ಕಾರ್ಯರೂಪಕ್ಕೆ ಇಳಿಸಿರೋದು ನಿನ್ನೆ ರೇಡ್ ಮಾಡಿರೋದು ಆ ಸಂದರ್ಭದಲ್ಲಿ ಮನೆಯಲ್ಲಿ ಸುಮಾರು ಏಳು ಕೆ ಜಿ ಸೋಡಿಯಂ ನೈಟ್ರೇಟನ್ನು ನೈಟ್ರೇಟ್ ಸಿಕ್ಕಿದೆ ಈ ಏಳು ಕೆ ಜಿ ಸೋಡಿಯಂ ನೈಟ್ರೇಟ್ ಏನಿದೆ ಇದು ಸಣ್ಣ ಪ್ರಮಾಣದ ಕ್ವಾಂಟಿಟಿ ಏನಲ್ಲ ಇದನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕ ಕೃತ್ಯವನ್ನು ನಡೆಸ್ಬೋದಿತ್ತು ಇದನ್ನು ಬಳಸ್ಕೊಂಡು ಐ ಡಿಯನ್ನು ತಯಾರಿಸ್ಕೊಂಡು ಒಂದು ರೀತಿ ಕಚ್ಚಾ ಬಾಂಬ್ಗಳು ಮತ್ತು ಬಾಂಬ್ಗಳನ್ನ ತಯಾರು ಮಾಡಿಕೊಂಡು ವಿಧ್ವಂಸಕ ಕೃತ್ಯವನ್ನು ಇವರೆಲ್ಲ ನಡೆಸೋದಕ್ಕೆ ತಯಾರಾಗಿದ್ರು ಅನ್ನೋ ಹಿನ್ನೆಲೆಯಲ್ಲಿ ನಿನ್ನೆ ಆ ನಾಲ್ವರನ್ನು ಕೂಡ ವಿಚಾರಣೆಗೆ ಅಂತೇಳಿ ಎನ್ ಐ ಅಧಿಕಾರಿಗಳು ಇದೇ ಬಳ್ಳಾರಿ ಬಾಯ್ಸ್ಗಳನ್ನು ಕರೆದೊಯ್ದಿರೋದು ಹೀಗಾಗಿ ನಿನ್ನೆ ಇಡೀ ದಿನ ಈತನನ್ನ ಆ ವಿಚಾರಣೆಗೆ ಒಳಪಡಿಸಂತ ಸಂದರ್ಭದಲ್ಲಿ ಒಂದು ಅರ್ಧಂಬರ್ಧ ಮಾಹಿತಿಯನ್ನ ಕೊಟ್ಟಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಇದೀಗ ಈ ಎಲ್ಲಾ ಬಳ್ಳಾರಿ ಮಾಡ್ಯೂಲ್ ಅನ್ನ ಕೇಂದ್ರ ಸ್ಥಾನವಾಗಿ ಇಟ್ಕೊಂಡು ಈ ಈ ರೀತಿಯಾಗಿ ವಿಧ್ವಂಸಕ ಕೃತ್ಯವನ್ನ ನಡೆಸೋದಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ರು ಇದರ ಆಧಾರದ ಮೇಲೆ ಇವರಿಗೆ ಇಲ್ಲಿಂದ ಈ ರಾ ಮೆಟೀರಿಯಲ್ ಸಿಕ್ತಿತ್ತು ಯಾರು ಪೂರೈಕೆ ಮಾಡ್ತಿದ್ರು ಅಥವಾ ವಿದೇಶದಿಂದ ಇವ್ರಿಗೇನಾದ್ರು ಈ ರೀತಿಯಾಗಿ ಕಳಿಸ್ಕೊಳ್ಲಾಗ್ತಿದ ದೇಣಿಗೆ ಬರ್ತಾ ಈ ನಿಟ್ಟಿನಲ್ಲಿ ಒಂದಷ್ಟು ಆಯಾಮಗಳಲ್ಲಿ ಎನ್ ಐ ಎ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಓಕೆ ಮೂರ್ತಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ನಾನು ಅದಕ್ಕೆ ಹೇಳಿದ್ದು ಇವರು ತುಂಬ ನೀವು ಅಬ್ಸರ್ವ್ ಮಾಡಿ ನೋಡಿ ನಾನು ನಿನ್ನೆನೂ ಹೇಳ್ತಾ ಇದ್ದೆ ಒಂದು ಬೆಲ್ಟ್ ಇದೆ ಬೆಂಗಳೂರಿನ ಏರಿಯಾಗಳಲ್ಲಿ ಹೆಬ್ಬಾಳ ಕೆ ಆರ್ ಆರ್ ಟಿ ನಗರ ಸುಲ್ತಾನ್ಪಾಳ್ಯ ಶಿವಾಜಿನಗರ ಪುಲಿಕೇಶಿ ನಗರ ಈ ಸರೌಂಡಿಂಗ್ನಲ್ಲೇ ರೇಡ್ಗಳಾಗ್ತಾ ಇದೆ ಅಂದರೆ ಇಲ್ಲೇ ಕಾನ್ಸಂಟ್ರೇಟ್ ಆಗಿದ್ದಾರೆ ಇವರೆಲ್ಲರೂ ಕೂಡ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಹ್ಯೂಜ್ ಕ್ವಾಂಟಿಟಿ ಇದು ಕೆಮಿಕಲ್ಸ್ ಹಾಗಾಗಿ ಈಗ ಪೊಲೀಸರು ಅಂದರೆ ಎನ್ ಐ ಎ ಅಧಿಕಾರಿಗಳು ಇವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ